ಕೋವಿಡ್ ನಂತರ ನಮ್ಮಲ್ಲಿ ಒಂದು ಕೋವಿಡ್ ನಂತರದಲ್ಲಿ ನಮ್ಮ ಲೋಕವನ್ನು ನಾವು ಎರಡು ಭಾಗ ಮಾಡ್ಕೊಂಡಿದ್ದೇವೆ, ಬಿಫೋರ್ ಕೋವಿಡ್ ಆ್ಯಂಡ್ ಆಫ್ಟರ್ ಕೋವಿಡ್ ಅಂತ. ಈ ಕೋವಿಡ್ ನಂತರ ನೀವು ಗಮನಿಸಿದ ಹಾಗೆ ಸಾಧಾರಣವಾಗಿ ಜನರಲ್ಲಿ ನಾವು ಕೂಡ ಓದ್ತಾ ಇದ್ದೇವೆ ಮಾನಸಿಕ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿದೆ ಅನ್ನುವಂಥದ್ದು. ಯಾವ್ಯಾವ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಂಡಿದೆ, ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಮತ್ತು ಕೆಟಗರಿ ವೈಸ್ ಕೂಡ ನೋಡೋದಂತಾದರೆ ಮಕ್ಕಳಲ್ಲಿ, ಮಧ್ಯ ವಯಸ್ಕರಲ್ಲಿ, ಮಹಿಳೆಯರಲ್ಲಿ ಅಥವಾ ಒಂದು ವೃದ್ಧಾಪ್ಯದಲ್ಲಿ ಹೇಗಿದೆ ಇದು ಸಮಸ್ಯೆ? ಕೋವಿಡ್ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿದೆ ನಿಮಗೆ. ಒಂದು ಹಣಕಾಸಿನ ಸಮಸ್ಯೆ, ಕೆಲವರದ್ದು ಕೆಲಸ ಹೋಯಿತು, ಸರಿಯಾದ ರೀತಿಯಲ್ಲಿ ಸಂಬಳ ಸಿಕ್ಕಲಿಲ್ಲ, ಮಕ್ಕಳಿಗೆ ಎಜುಕೇಷನ್ ಸಿಕ್ಕಲಿಲ್ಲ, ಕರೆಕ್ಟ್, ಆನ್ಲೈನ್ ಶಿಕ್ಷಣಕ್ಕೆ ಮಾರು ಹೋದ್ವಿ. ಇದು ಏನಾಯ್ತು ಅಂತೇಳಿದರೆ ತುಂಬ ರೀತಿಯಲ್ಲಿ ಒಂಥರ ಅದು ಪರಿಣಾಮವನ್ನು ಬೀರಿದೆ. ಒಳ್ಳೆಯದಕ್ಕಿಂತ ಜಾಸ್ತಿ ಸ್ವಲ್ಪ ಕೆಟ್ಟ ಪರಿಣಾಮಗಳೇ ಜಾಸ್ತಿ. ನಿಜ ನಿಜ. ಎಷ್ಟೋ ಜನ ನಾನು ನೋಡ್ತಿದ್ದೀನಿ ಈ ಡಿಪ್ರೆಷನ್ ಮತ್ತು ಆ್ಯಂಗ್ಸೈಟಿ ಜಾಸ್ತಿ ಆಗ್ತದೆ. ಜಾಸ್ತಿ ಆಗಿದೆ, ಓಕೆ. ಯಾಕಂತ ಹೇಳಿದರೆ ಈಗ ಒಂದು ಹೋಟೆಲ್ ನಡೆಸ್ತಾ ಇದ್ದವರು ತುಂಬ ಹಣ ಖರ್ಚು ಮಾಡಿರ್ತಾರೆ, ಅವರಿಗೆ ಎಷ್ಟೋ ರೆಂಟ್ ಕೊಡಲಿಕ್ಕಿದೆ, ಆದರೆ ಆ ರೆಂಟ್ ಏನು ಆ ಲೀಸ್ ಪೀರಿಯಡ್ ಇದೆ ಅದು ಮುಗಿಯೋ ತನಕ ಆ ಓನರ್ ಏನಿದ್ದಾರೆ ಅವರು ನೀವು ಆ ರೆಂಟ್ ಅಷ್ಟು ಕೊಡಲೇಬೇಕಂತ ಹೇಳ್ತಾರೆ. ಓಕೆ ಓಕೆ. ಅದು ಯಾವುದೇ ರಿಲೀಫ್ ಕೊಡ್ತಾ ಇಲ್ಲ. ಸಂಬಳದಲ್ಲಿಯೂ ಹಾಗೆ, ಕೆಲವರಿಗೆ ಅರ್ಧ ಸಂಬಳ ಕೊಟ್ಟರು, ಕೆಲವರಿಗೆ ಸಂಬಳವೇ ಕೊಡಲಿಲ್ಲ. ಯಾಕಂತೇಳಿ ನಮಗೇನು ಪ್ರೊಡಕ್ಷನ್ ಇಲ್ಲ, ನಮ್ಮದೇನು ಇನ್ಕಮ್ ಇಲ್ಲ, ನಾವು ಯಾಕೆ ಕೊಡೋದು ಅಂತೇಳಿ. ಸೊ ಇದೆಲ್ಲ ಏನಂತೇಳಿದ್ರೆ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ತುಂಬ ಆಯಿತು ಜನರಿಗೆ, ಬೇರೆ ದಾರಿ ಇಲ್ಲ ಆ ಸಮಯದಲ್ಲಿ. ಇದು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರ್ತದೆ. ಒಬ್ಬ ವ್ಯಕ್ತಿಗೆ ನನಗೆ ಸರಿಯಾದ ಉದ್ಯೋಗ ಇಲ್ಲ, ನನಗೆ ಮುಂದೇನು ನನ್ನ ಕೈಯಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ, ಹೋಪ್ಲೆಸ್ ಫೀಲಿಂಗ್ ಆದಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡವರಿದ್ದಾರೆ ಡಿಪ್ರೆಷನ್ಗೊಳಗೆ. ಕರೆಕ್ಟ್. ಎಷ್ಟೋ ಜನ ಖಿನ್ನತೆಗೊಳಗಾದವರಿದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಯಿಂದ ಬಳಲಿದವರಿದ್ದಾರೆ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಾನು ಕಂಡಿದೆ. ಮತ್ತು ಮಕ್ಕಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಆನ್ಲೈನ್ ಶಿಕ್ಷಣ ಶುರುವಾದಾಗ ಏನಾಯಿತು, ನಾವು ಮೊಬೈಲ್ ತೆಗೆದು ಮಕ್ಕಳಿಗೆ ಕೊಟ್ಟುಬಿಟ್ವಿ. ಕರೆಕ್ಟ್. ಎಲ್ರಿಗೂ ಅದು ಹೊಸ್ತು, ಹೊಸ ಎಕ್ಸ್ಪೀರಿಯೆನ್ಸ್. ಪೇರೆಂಟ್ಸಿಗೂ ಹೊಸ ಎಕ್ಸ್ಪೀರಿಯೆನ್ಸ್, ಮಕ್ಕಳಿಗೂ ಕೂಡ ಹೊಸ್ತು. ಪೇರೆಂಟ್ಸಿಗೆ ಕರೆಕ್ಟ್ ಗೈಡ್ಲೈನ್ಸ್ ಇರಲಿಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಮೊಬೈಲ್ ಕೊಟ್ಟುಬಿಟ್ರು, ಮಕ್ಕಳು ಓದೋದಕ್ಕೆ ಮಾತ್ರ ಉಪಯೋಗಿಸಿದರೆ ಒಳ್ಳೆಯದು. ಕರೆಕ್ಟ್. ಅದನ್ನು ಬಿಟ್ಟು ಏನಾಯಿತು, ಮೊಬೈಲ್ ಗೇಮ್ಸ್ ಸ್ಟಾರ್ಟ್ ಆಯಿತು. ಒಮ್ಮೆ ನಿಮ್ಗೆ ಗೊತ್ತಿದೆ, ಸ್ಮಾರ್ಟ್ ಫೋನ್ ಒಮ್ಮೆ ಅಡಿಕ್ಷನ್ ಆದರೆ ಅದು ಎಲ್ಲಿಗೆಲ್ಲ ತೊಗೊಂಡೋಗ್ತದೆ ಅಂತ. ನಿಜ ನಿಜ. ಅಡಿಕ್ಷನ್ ಜಾಸ್ತಿ ಆಯಿತು, ಗೇಮ್ಸ್ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಮಕ್ಕಳು. ಆಮೇಲೆ ನಿಧಾನ ಪೇರೆಂಟ್ಸಿಗೆ ಗೊತ್ತಾಯಿತು, ಮಕ್ಕಳು ಔಟ್ಡೋರ್ ಆಡೋರು ಯಾರೂ ಇಲ್ಲ, ಮೊಬೈಲ್ ಹಿಡ್ಕೊಂಡಿದ್ರೆ ಅವರು ಅದರಲ್ಲೇ ಮಗ್ನರಾಗಿರ್ತಾರೆ. ಕರೆಕ್ಟ್. ಸೊ ಮಕ್ಕಳ ಬಿಹೇವಿಯರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನೀವು ಯಾವಾಗ ಮೊಬೈಲನ್ನು ತಕ್ಕೊಂಡ್ರಿ ಅವರು ಬಹಳ ಇರಿಟೇಬಲ್ ಆಗ್ತಾರೆ, ಸಿಟ್ಟು ಬರ್ತದೆ, ಪುನಃ ಮೊಬೈಲ್ ಬೇಕಂತ ಕೇಳ್ತಾರೆ, ಕೊಡದಿದ್ದರೆ ವಿಪರೀತ ಸಿಟ್ಟು ಮಾಡೋರಿದ್ದಾರೆ. ಎಷ್ಟೋ ಜನ ತಂದೆ ತಾಯಿಯ ಮೇಲೆ ಅಟ್ಯಾಕ್ ಮಾಡಿದ ಮಕ್ಕಳಿದ್ದಾರೆ. ಕರೆಕ್ಟ್. ಅಥವಾ ಸಿಟ್ಟು ಮಾಡಿಕೊಂಡು ಹೋದವರಿದ್ದಾರೆ. ಸೊ ತುಂಬ ಬಿಹೇವಿಯರಲ್ ಚೇಂಜಸ್. ಒಳ್ಳೆ ರೀತಿಯಲ್ಲಿ ಓದ್ತಾ ಇದ್ದ ಮಕ್ಕಳು ಕೂಡ ತೊಂದರೆಗೊಳಗಾಗಿ ಅವರ ಬಿಹೇವಿಯರ್ ಚೇಂಜ್ ಆಗಿದೆ. ಅವರು ಸ್ಟಡೀಸ್ ಮಾಡದೆ ಆನ್ಲೈನ್ ಅಂತ ಏನಿದೆ ಅದರಲ್ಲಿ ಅದರ ಬಗ್ಗೆ ಕಂಪ್ಲೀಟಾಗಿ ಮನ ಕೊಟ್ಟು ಓದಿದ ಮಕ್ಕಳು ಕೆಲವರು ಮಾತ್ರ, ಹೆಚ್ಚಿನ ಮಕ್ಕಳು ಈ ರೀತಿ ಡಿಸ್ಟ್ರೆಸ್ಗೆ ಒಳಗಾಗಿದ್ದಾರೆ. ಅದು ಅವರ ತಪ್ಪಲ್ಲ, ಯಾಕಂತೇಳಿದ್ರೆ ಪೇರೆಂಟ್ಸಿಗೆ ಗೊತ್ತಿಲ್ಲ ಅದನ್ನು ಹೇಗೆ ಮಾನಿಟರ್ ಮಾಡಬೇಕು, ಹೇಗೆ ನಾವು ಟೈಮ್ ಶೆಡ್ಯೂಲಿಂಗ್ ಮಾಡಬೇಕು, ಇಂತಿಷ್ಟು ಹೊತ್ತು ಕೊಡಬೇಕು, ಆಮೇಲೆ ಕೊಡಬಾರ್ದು, ಅದು ಎಜುಕೇಷನಲ್ ಇದ್ದಕ್ಕೆ ಮಾತ್ರ ಇಡಬೇಕು, ಮಕ್ಕಳಿಗೆ ಇನಿಷಿಯಲ್ ಕೊಡುವಾಗಲೇ ನಾವು ಮಾಹಿತಿಯನ್ನು ಕೊಟ್ಟು ಕೊಡಬೇಕು, ಇದೆಲ್ಲ ಪೇರೆಂಟ್ಸಿಗೆ ಗೊತ್ತಿಲ್ಲ. ಹೆಚ್ಚಿನವರು ಅವರಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ಪೇರೆಂಟ್ಸ್ ಆಲ್ಸೋ ಡಿಸ್ಟ್ರೆಸ್ಡ್, ಮಕ್ಕಳು ಕೂಡ ಅದರಿಂದ ತೊಂದರೆಗೊಳಗಾದರು. ಸೊ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್. ಖಂಡಿತವಾಗಿ ಖಂಡಿತವಾಗಿ ತುಂಬ ಇದೆ ಕೋವಿಡ್ ನಂತರ, ವಿಶೇಷವಾಗಿ ರಿಲೇಷನ್ಶಿಪ್ ಅಲ್ಲಿ ಕೂಡ ಸಮಸ್ಯೆಗಳು ಬಂದಿದೆ, ಸಂಬಂಧಗಳಲ್ಲಿ ಬಿರುಕು. ಯಾಕಂತ ಹೇಳಿದ್ರೆ ಗಂಡ ಇಷ್ಟು ದಿನ ಆಫೀಸಲ್ಲಿ ಇರ್ತಿದ್ರು, ಈಗ ಮನೆಯಲ್ಲಿ ಇರ್ತಾರೆ. ಸೊ ಮನೆಯಲ್ಲಿ ಅಷ್ಟೊತ್ತಿರುವಾಗ ಅವ್ರ ಎಕ್ಸ್ಪೆಕ್ಟೇಷನ್ ಇರ್ತದೆ. ಕರೆಕ್ಟ್. ಸೊ ಅವ್ರ ಡಿಮಾಂಡ್ ಜಾಸ್ತಿ ಇರ್ತದೆ, ನನ್ನನ್ನು ಹಾಗೆ ನೋಡ್ಕೊಳ್ಬೇಕು, ಹೀಗೆ ನೋಡ್ಕೊಳ್ಬೇಕು, ಹೊತ್ತೊತ್ತಿಗೆ ತಿಂಡಿ ತಂದು ಕೊಡಬೇಕು, ಕಾಫಿ ಇಂತಿಷ್ಟು ಹೊತ್ತಿಗೆ ಬೇಕು. ಸೊ ಎಕ್ಸ್ಟ್ರಾ ಕೇರಿಂಗ್ ದೇ ಎಕ್ಸ್ಪೆಕ್ಟ್. ಹೆಂಡತಿಗೆ ಅನಿಸ್ತದೆ ಇದೇನಪ್ಪ ಇವ್ರು ಯಾಕೆ ಇಲ್ಲಿ ಕೂತ್ಕೊಂಡ್ರು, ಆಫೀಸಿಗೆ ಹೋಗಿದ್ರು ಒಳ್ಳೆ ಇತ್ತು ಅಂತ ಅನಿಸ್ತದೆ. ಸೊ ಕೆಲವೊಂದು ವಿಷಯದಲ್ಲಿ ಡಿಸ್ಪ್ಯೂಟ್ ಬಂದೇ ಬರ್ತದೆ. ಓಕೆ. ಸೊ ನೀವು ಹೇಳಿದಾಗೆ ಎಲ್ಲ ಒಂದು ಕ್ಯಾಟಗರಿಯಲ್ಲಿ, ಎಲ್ಲ ಒಂದು ವಿಭಾಗದಲ್ಲೂ ಕೂಡ
ಕೋವಿಡ್ ನಂತರ ಕೆಲವು ರೀತಿಯಲ್ಲಿ ತೊಂದರೆ ಸಮಸ್ಯೆಗಳಾಗಿದೆ. ಹೇಗೆ ಮನುಷ್ಯರಿಗೆ ಕೋವಿಡ್ ನಂತರ ಆರ್ಥಿಕವಾಗಿ ಸಮಸ್ಯೆ ಬಂತು, ಅವರ ಸಾಮಾಜಿಕವಾಗಿ ಸಮಸ್ಯೆಗಳು ಬಂತು, ಹಾಗೆ ಅವರ ಮಾನಸಿಕ ಆರೋಗ್ಯದ ಕುರಿತಾಗಿ ಕೂಡ ತುಂಬ ಸಮಸ್ಯೆಗಳು ಬಂದಿದೆ ಮತ್ತು ಈಗಲೂ ಕೂಡ ಅದರ ಕಾನ್ಸಿಕ್ವೆನ್ಸಸ್ ಅನ್ನು ಪರಿಣಾಮಗಳನ್ನು ನಾವು ನೋಡ್ತಾನೆ ಇದ್ದೀವಿ.